ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ವಿವರ. ಸವಿತಾ ಸಮಾಜದವರು ಶಿರವೇ ಶಿವನೆಂದು ಶಿರಗೈದವರು. ಸವಿತಾ ಮಹರ್ಷಿ ಜಯಂತಿ. ಮುದ್ದೆ ಬಿಹಾಳ. ಮಾನವನ ದೇಹದಲ್ಲಿ ಮುಖ್ಯವಾಗಿರುವ ಶಿರವನ್ನೇ ಶಿವನ ಪ್ರತಿರೂಪವೆಂದು ಭಾವಿಸಿ ಸೇವೆಗೈದವರು ಸವಿತಾ ಸಮಾಜದ ಬಾಂಧವರು ಎಂದು ಸಂಶೋಧಕ ಮಹೇಶ್ ಕುಮಾರ್ ತೇಲಂಗಿ ಹೇಳಿದರು. ಬ್ರಿಟಿಷರು ಈ ವಿದ್ಯೆಯನ್ನು ನಮ್ಮಿಂದ ಕಲಿತು ನಂತರ ನಮ್ಮ ಗುರುಕುಲಗಳನ್ನು ನಾಶ ಮಾಡಿದರು. ಸಾವಿರಾರು ಕ್ಷೌರಿಕ ಆಯುರ್ವೇದ ಪಂಡಿತ ಗುರುಗಳನ್ನು ಬೆಂಕಿ ಹಂಚಿ ಕೊಂದರು. ಭಾರತವನ್ನು ಆಳಲು ಶುರು ಮಾಡಿದ ಬ್ರಿಟಿಷರು ಅಂದು ಉತ್ತುಂಗ ಸಂಸ್ಕಾರ ವರ್ಗದಲ್ಲಿದ್ದ ಕ್ಷೌರಿಕ ಜನಾಂಗವನ್ನು ಹಿಂದುಳಿದ ವರ್ಗಕ್ಕೆ ಹಾಗೆ ಅಸ್ಪೃಶ್ಯದ ದಳ್ಳುಗೆ ನೂಕಿದರು. ಅಂದು ಇಂದಿಗೂ ಹಾಗೆ ಮುಂದುವರೆದಿದೆ ಬಂಧುಗಳೇ. ಆದರೆ ಇಂದು ಸವಿತಾ ಸಮಾಜವನ್ನು ಅಸ್ಪೃಶ್ಯರಂತೆ ಕಾಣಲಾಗುತ್ತಿದೆ. ಕ್ಷೌರಿಕ ವೃತ್ತಿಯ ಮೂಲಕ ಎಲ್ಲರ ಆರೋಗ್ಯವನ್ನು ಕಾಪಾಡುವ ಮೂಲಕ ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ಉಳಿಸಿದ್ದೇವೆ. ಆದರೆ ಸಮಾಜದಿಂದ ನಿರೀಕ್ಷಿತ ಸ್ಪಂದನೆ ಗೌರವ ದೊರೆಯದೆ ಇರುವುದು ಬೇಸರಕ್ಕೆ ಕಾರಣವಾಗಿದೆ ಎಂದು ಹೇಳಿದರು. ಡಿಒಎಸ್ಡಿ ಗಾಂಜಿ ಮಾತನಾಡಿ, ಸವಿತಾ ಸಮಾಜರು ಶ್ರೇಷ್ಠ ಕುಲದಲ್ಲಿ ಹುಟ್ಟಿದ್ದಾರೆ. ಸಮಾಜದ ಬಾಂಧವರು ಕೀಳರಿಮೆ ಸಂಕುಚಿತ ಮನೋಭಾವ ಪ್ರವೃತ್ತಿಯನ್ನು ಬಿಟ್ಟು ಹೊರಬರಬೇಕು. ಮಕ್ಕಳಿಗೆ ಶಿಕ್ಷಣ ಕೊಡಿಸಿ ಮುಂದೆ ಅದೇ ಅವರನ್ನು ಅಪ್ಪಬ್ಬನವರಂತೆ ಕಾಪಾಡುತ್ತದೆ ಎಂದು ಹೇಳಿದರು. ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷ ಪ್ರವೀಣ ದೇಸಾಯಿ, ಎಂ ಅನಿಲ್ ಕುಮಾರ್ ಹಾಗೂ ಗುಲಾಂ ಮೊಹಮ್ಮದ್ ನಿರ್ದೇಶನದ ಸವಿತಾ ಮಹರ್ಷಿಗಳ ಸಾಕ್ಷ್ಯಚಿತ್ರವನ್ನು ಬಿಡುಗಡೆಗೊಳಿಸಿದರು. ತಹಶೀಲ್ದಾರ್ ವಿನಯ್ ಕುಮಾರ್ ಪಾಟೀಲ್ ಮಾತನಾಡಿದರು. ಮುಖ್ಯಾಧಿಕಾರಿ ಎಸ್ಎಫ್ ಈಳಿಗೇರ್, ಸವಿತಾ ಸಮಾಜ ತಾಲೂಕಾಧ್ಯಕ್ಷ ರವಿಕುಮಾರ್ ತೇಲಂಗಿ, ವಿವಿಧ ಇಲಾಖೆ ಅಧಿಕಾರಿಗಳು ಇದ್ದರು. ಸಂಗಮ ಶಿವನಿಗೆ ಹಾಗೂ ವಿವಿ ಸಂಘದ ಬಾಲಿಕೆ ಪ್ರೌಢಶಾಲೆ ವಿದ್ಯಾರ್ಥಿನಿಯರು ನಾಡಗೀತೆ ಹಾಡಿದರು. ಡಾಕ್ಟರ್ ಎಸ್ಸಿ ಚೌಧರಿ ಸ್ವಾಗತಿಸಿದರೆ ಟಿಡಿ ಲವಣಿ ನಿರೂಪಿಸಿದರು. ಎಂ ಅನಿಲ್ ಕುಮಾರ್ ವಂದಿಸಿದರು. ಇದೇ ವೇಳೆ ಸವಿತಾ ಸಮಾಜದ ಸಾಧಕರನ್ನು ಸನ್ಮಾನಿಸಲಾಯಿತು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.